ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದಕ್ಕೆ ನಿಮ್ಗೂ ಅಳಗೂ ಟೆರೆಸ್ ಮೇಲೆ ಏನೋ ಜೋರಾದ ಮಾತುಕತೆ ನಡೀತಾ ಇತ್ತು, ಬರೋಣ ಅಂತ ಅನ್ಕೊಂಡೆ. ಹೇಗೂ ಮಾತುಕತೆ ಎಲ್ಲ ಮುಗಿದ್ಮೇಲೆ ನೀವೇ ಬಂದು ಹೇಳ್ತೀರಾ ಅಂತ ಸುಮ್ಮನಾದೆ. ಏನಾಯ್ತು ಅದಕ್ಕೆ? ಏನಿಲ್ಲ ಜಾನು, ರಾಜಿ ಆ ಹೂಮಾರೋಳ್ಗೆ ಸರಿಯಾಗಿ ಬಿಸಿ ಮುಟ್ಸಿದಾಳೆ, ತನ್ ತಮ್ಮಂಗೆ ಅನ್ಯಾಯ ಮಾಡಿದ್ಲಲ್ಲ ಅಂತ ಚುಚ್ಚು ಮಾತಾಡಿದಾಳೆ. ಅದು ಅವಳ ಹಾರ್ಟ್ಗೆ ಟಚ್ ಆಗ್ಬಿಟ್ಟಿದೆ, ಅದಕ್ಕೆ ಅವಳು ಬಾಯಿ ಬಂದಾಗ ಮಾತಾಡ್ತಾ ಇದ್ಲು. ಏನೋ ನನ್ ಕತೆನೆ ಮುಗಿಸ್ಬಿಡ್ತೀನಿ, ಜೈಲಿಗೆ ಕಳಿಸ್ತೀನಿ ಅಂತಾನು ಹೇಳ್ತಾ ಇದ್ಲು. ಈ 2 ವರ್ಷದ ಹಿಸ್ಟ್ರಿ ನೋಡಿದ್ರೆ ಅವಳು ಸೋತಿರೋದೇ ಇಲ್ಲ. ಅದಕ್ಕೆ ಅವಳು ಸೋತಿರೋದ್ ಒಂದೇ ಒಂದ್ ವಿಷಯ ಅಂದ್ರೆ ಅದು 10 ವರ್ಷದಲ್ಲಿ. ನೀವ್ ಯಾವ್ದಕ್ಕೂ ಅವಳ ವಿಷಯದಲ್ಲಿ ಹುಷಾರಾಗಿರೋದು ಒಳ್ಳೇದು. ಅವಳ ಕೈ ಏನು ಮಾಡೋದಕ್ ಆಗೋದಿಲ್ಲ ಜಾನು, ಯಾಕೆ ಅಂದ್ರೆ ಸಾಕ್ಷಿನೇ ನಾಶ ಆಗಿದೆ. ಸಾಕ್ಷಿನೇ ಇಲ್ಲ ಅಂದ್ಮೇಲೆ ಅವಳ ಕೈ ಏನ್ ಮಾಡೋದಕ್ ಸಾಧ್ಯ? ಆ ಸಾಕ್ಷಿ ನನ್ ಕಣ್ಣೆದುರುಗಡೆನೆ ನಾಶ ಆಗಿದ್ದು. ಇನ್ಫ್ಯಾಕ್ಟ್ ಆ ಸಾಕ್ಷಿನ ನಾಶ ಮಾಡಿಸಿದ್ದೆ ನಾನು. ಅಕ್ಕ, ರಮಕ್ಕ ರಮಕ್ಕ ಹೇಳಿ ಸರ್. ನಿಮ್ಗೆ ನೋಟಿಸ್ ಕೊಟ್ಟು ಎಷ್ಟು ದಿವಸ ಆಯ್ತಮ್ಮ, ಯಾಕೆ ನಿಮ್ಮ ಮನೆ ಖಾಲಿ ಮಾಡಿಲ್ಲ? ಅಯ್ಯೋ, ಈಗ ದಿಢೀರ್ ಅಂತ ಬಂದು ಖಾಲಿ ಮಾಡು ಅಂದ್ರೆ ಅದೇನ್ ಖಾಲಿ ಮಾಡಕ್ಕಾಯ್ತದೆ? ಖಾಲಿ ಮಾಡ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀವಾ? ರೀ ಏನ್ರಿ ಮುಖ ನೋಡ್ತಾ ಇದ್ರ? ಮನೇಲಿ ಸಂಬಂಧ ಅಂತ ದಾಚಿ ಹಾಕಿ ಹೋಗಿ. ಅಣ್ಣ ಬೇಡಿ ಅಣ್ಣ. ಸರಿ ಅಮ್ಮ, ಬಾರಮ್ಮ ಈ ಕಡೆ. ಏನಿದೆ ಅನ್ಯಾಯ ಇಲ್ಲಿ? ಹೇಳೋರ್ ಕೇಳೋರ್ ಯಾರು ಇಲ್ವಾ? ಏನ್ರಿ ರೌಡಿಸಂ ಕುಂಡಾಗಿರಿ ಮಾಡ್ತಾ ಇದ್ದೀರಾ? ನಮ್ಮ ಎಂದೇ ಸಾಹೇಬರಿ ಗೊತ್ತಾದ್ರೆ ನಿಮ್ಮನ್ನೆಲ್ಲರೂ ಒತ್ತು ಕಂಬಿ ಎಂದು ಕಡೆ ಬಿಸಾಕ್ಬಿಡ್ತಾರೆ. ನೋಡ್ರಿ, ನಮ್ಗೆ ವಶ ಪಡ್ಕೊಳಕ್ ಆರ್ಡರ್ ಬಂದ್ರೆ ಮುಗೀತು, ಯಾರೇ ಬರ್ಲಿ ಮನೇಲಿರೋ ಸಾಮಾನ್ ಎಲ್ಲ ತೆಗ್ದು ಆಚೆ ಬಿಸಾಕ್ತಿವಿ. ನಮ್ಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಓಯ್ ಆಚೆ, ಓಯ್ ತೆಗ್ದು ಆಚೆ ಬಿಸಾಕ್ರಿ. ಏನ್ರಪ್ಪ, ನಿಮ್ಗೆ ಯಾರಿಗೂ ಕರುಣೆನ ಇಲ್ವಾ? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಸಾಹೇಬ್ರು ಬರೋವರೆಗೂ ಕಾಯೋದಕ್ಕಾಗಲ್ವಾ? ನೋಡಮ್ಮ, ಒಂದ್ ವಾರದಿಂದನೆ ನಿಮ್ಗೆ ನೋಟಿಸ್ ಕೊಟ್ಟಿದೀವಿ, ಮನೆಗಳನ್ನ ಕೊಟ್ಟಿದೀವಿ, ಖಾಲಿ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು ತಾನೇ? ರೀ ನಾವೆಲ್ಲಿ ಹೋಗಕ್ಕಲ್ಲ ರೀ, ಇಲ್ಲೇ ಇರ್ತೀವಿ. ಅವರು ಆ ಖರ್ಚು ಈ ಖರ್ಚು ಅಂತ ದುಡ್ಡು ಕೇಳ್ತಾರೆ, ಅದನ್ನೆಲ್ಲ ನಮ್ಮ ಕೈಲಿ ಕಟ್ಟಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೇಲೇ ನಾವ್ ಇರ್ತೀವಿ. ರೀ ಇವಾಗ ಏನು ಮಾಡಕ್ ಆಗೋದಿಲ್ಲ ರೀ. ನೋಡಮ್ಮ, ಮನೇಲಿರೋ ಪಾತ್ರ ಸಾಮಾನುಗಳನ್ನೆಲ್ಲ ಬೇಗ ಬೇಗ ತಗೊಂಡು ಹೋದ್ರೆ ಸರಿ, ಇಲ್ಲ ಮಧ್ಯಾಹ್ನ ಬುಲ್ಡೋಸರ್ ಬಂದು ಎಲ್ಲ ನೆಲಸಮ ಮಾಡುತ್ತೆ, ಆ ಪಾತ್ರೆಗಳು ಸಿಕ್ಕಲ್ಲ ಅಷ್ಟೇ ನಿಮ್ಗೆ. ಓಡಿ ಓಡಿ ಬೇಗ ಖಾಲಿ ಮಾಡಿ. ನೋಡಮ್ಮಯ್ಯ ನೋಡಮ್ಮಯ್ಯ ಹೆಂಗ ಬಾಯ್ಕೆ ಮಾಡ್ತಾ ಇದ್ದಾರೆ? ನಮ್ಮ ಮನೆ ಕೋಳಿ ನೀ ರಾಮಯ್ಯ, ಇವ್ರ ಮನೆ ಕೋಳಿ ನೋಡು ರಾಮಯ್ಯ. ಒಂದ್ ಕೆಲಸ ಮಾಡು, ನಿಮ್ಮ ಮನೆ ಎಂದ್ರಿ ಫೋನ್ ಹಚ್ಚಿ ಬರಕ್ ಕೇಳು, ಅವ್ರು ದಬಾಯ್ತಿದ್ದಾರೆ ಇವ್ರೆಲ್ಲ ಬುದ್ಧಿ ಕಲಿಯೋದು. ರಜಣ ನೀನ್ ಹೇಳ್ದಾಗ್ಲಿಂದ ಅವಳಿ ಅಂದ್ರು ಫೋನ್ ಮಾಡ್ತಾನೆ ಇದೀನಿ, ಆದ್ರೆ ಫೋನ್ ಹೋಯ್ತಾ ಇಲ್ಲ. ರಾಮಯ್ಯ ಒಂದ್ಸಲ ನಾನು ಫೋನ್ ಮಾಡ್ತೀನಿ, ಅಕ್ಕ ಫೋನ್ ಇದ್ರೆ ಕೊಡು. ತೋಳಕ್ ರಾಜಿ ಬಾ. ಅಕ್ಕ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿದೆ. ಏನ್ ಹೇಳು ಅಜ್ಜಿ? ನಮ್ಮ ಅಣ್ಣನ್ ಕೇಸ್ನ ನಾನ್ ರಿಓಪನ್ ಮಾಡ್ಬೇಕು ಅಂತಿದ್ದೀನಿ.
ರಾಜಿ, ಕೇಸ್ ರಿಓಪನ್ ಮಾಡ್ತೀಯಾ? ಯಾಕೆ? ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ಸೋದಕ್ಕೆ. ನಮ್ಮ ಅಕ್ಕನ ಶಿಕ್ಷೆ ಕೊಡಿಸ್ತಾಳೆ ಅಂತ ನಾನು ನಂಬ್ಕೊಂಡಿದ್ದೆ. ಆದ್ರೆ ಅವಳ ಸ್ವಾರ್ಥಕ್ಕೋಸ್ಕರ ನಮ್ಮ ಅಣ್ಣನ್ಗೆ ಅನ್ಯಾಯ ಮಾಡ್ಬಿಟ್ಲು. ಈ ಕೊಲೆ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ನಾನು ತಿಳ್ಕೋಬೇಕು. ಸಾಕ್ಷ್ಯ ವಿಡಿಯೋ ನೋಡಿದ್ದೀನಿ ಅಂತ ಹೇಳಿದ್ಯಲ್ಲ ಅಕ್ಕ, ಆ ವಿಡಿಯೋಲಿ ಇರೋರು ಯಾರು ಹೇಳಕ್ಕ? ನಾನು ಈ ಕೇಸ್ನ ನಡೆಸ್ತೀನಿ. ರಾಜಿ, ನಿನ್ ನೋವು ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನೀನ್ ಕೇಸ್ ರಿಓಪನ್ ಮಾಡ್ತೀಯಾ, ಮಾಡು, ಮುಂದುವರ್ಸ್ಕೊಂಡು ಹೋಗು, ಸಮಸ್ಯೆ ಇಲ್ಲ. ಆದ್ರೆ ಅದರಿಂದ ನಮ್ ಕುಟುಂಬದ ಮರ್ಯಾದೆ ಇನ್ನಷ್ಟು ಹಾಳಾಗುತ್ತೆ. ನಮ್ ಕುಟುಂಬ ಆಲ್ರೆಡಿ ಸಾಕಷ್ಟು ಅನುಭವಿಸ್ತಾ ಇದೆ, ಮತ್ತೆ ನೋವು ಕೊಡೋದ್ ಬೇಡ ರಾಜಿ. ಅದು ಅಲ್ದೆ ನಾಳೆ ನಿಮ್ ಅಕ್ಕನೇ ಸಾಕ್ಷಿ ನಾಶ ಮಾಡೋದ್ಲು ಅಂತ ವಿಧಿ ಇಲ್ಲದೆ ಪ್ರೂವ್ ಮಾಡ್ಬೇಕಾಗುತ್ತೆ. ಹಾಗೇನಾದ್ರೂ ಆದ್ರೆ ನಿಮ್ ಅಕ್ಕಂಗೂ ಶಿಕ್ಷೆ ಆಗುತ್ತೆ ರಾಜಿ. ನಮ್ಮಕ್ಕ ಸಾಕ್ಷಿ ನಾಶ ಮಾಡಿದ್ದೆ ಆಗಿದ್ರೆ ಅವಳ ತಪ್ಪಿಗೂ ಶಿಕ್ಷೆ ಆಗ್ಲಿ. ಅನ್ಯಾಯ ಯಾರೇ ಮಾಡಿದ್ರು ಅವ್ರ ವಿರುದ್ಧ ಹೋರಾಡಬೇಕು ಅಂತ ಅವಳೆ ನನಗೆ ಪಾಠ ಕಲ್ಸ್ಕೊಟ್ಟಿದ್ಲು. ಅವಳು ಅನ್ಯಾಯ ಮಾಡಿದ್ರೆ ನಾನು ಅವಳ ವಿರುದ್ಧನು ಹೋರಾಡ್ತೀನಿ. ಬೇಡ ರಾಜಿ, ಸುಮನ ತಪ್ಪು ಮಾಡಿದಾಳೆ, ಅವಳ ತಪ್ಪಿಗೆ ನಮ್ ಕುಟುಂಬ ಅನುಭವಿಸ್ಬಾರ್ದಲ್ವಾ? ಅವಳು ಮಾಡಿರೋ ತಪ್ಪಿಗೆ ತೀರ್ಥನ್ ಹೆಸರು ಹಾಳಾಗ್ಬಾರ್ದಲ್ವಾ? ನನ್ ಮಾತ್ ಕೇಳು, ಸ್ವಲ್ಪ ದಿನ ಸುಮ್ಮನಿಟ್ಬಿಡು ಪ್ಲೀಸ್. ಅಲ್ಲ ಅಕ್ಕ. ರಾಜಿ, ನನ್ ಮಾತಿನ ಮೇಲೆ ನಂಬಿಕೆ ಇದೆ ಅಲ್ವಾ ನಿನ್ಗೆ? ಸರಿ, ಹಾಗಿದ್ರೆ ನಾನ್ ಹೇಳ್ದಾ ಕೇಳು, ಸ್ವಲ್ಪ ದಿನ ಸುಮ್ಮನಿದ್ಬಿಡು. ಟೈಮ್ ನೋಡ್ಕೊಂಡು ನಾನೇ ನಿನಗೆ ಹೇಳ್ತೀನಿ, ನೀನ್ ಕೇಸ್ನ ರಿಓಪನ್ ಮಾಡು, ನಾನೇ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ಈಗ ಮುಂದುವರಿಯೋದ್ ಬೇಡ. ಸರಿ ಅಕ್ಕ. ಏನಂದೆ ನೀನು? ಆ ಹೂಮಾರೋಳು ಏನ್ ಬೇಕಾದ್ರೂ ಮಾಡ್ತಾಳೆ, ಎಚ್ಚರವಾಗಿರು ಅಂತ ನನಗೆ ಸಜೆಷನ್ ಕೊಟ್ಟೆ. ಆದ್ರೆ ಈಗ ಸುಮನ ಏನಾದ್ರೂ ನಿನ್ ವಿರುದ್ಧ ತಿರುಗ್ ಬಿದ್ರೆ ನನ್ನನ್ನ ಬಳಸ್ಕೊಂತ ರಾಜಿ ಅವಕಾಶ ಮಾಡ್ಕೊಡು. ನನಗೆ ರಾಜಯೋಗ ನಡೀತಿದೆ ಜಾನ್. ಆ ಹೂಮಾರೋಳ್ನ ಪರ್ಮನೆಂಟ್ ಆಗಿ ನೆಲ ಕಟ್ಸೋದಕ್ಕೆ ನನ್ನ ಹತ್ರ ಸಾಕಷ್ಟು ಅಸ್ತ್ರಗಳಿದೆ. ಹಲೋ ಸರ್. ತೀರ್ಥನ್ ಹೆಂಡತಿ ಸುಮ್ನ ಕಾಲೋನಿಯವ್ರ ಕರ್ಕೊಂಡು ಧರಣಿ ಕೂತಿದ್ದಾರೆ. ಅದ್ರಲ್ಲಿ ನಿಮ್ ಹೆಸರು ಕೇಳಿ ಬರ್ತಾ ಇದೆ. ಅದ್ರಲ್ಲೂ ಜನ ಸರ್ಕಾರದ ಯೋಜನೆ ಬೇರೆ ಅಂತ ಹೇಳ್ತಾ ಇದಾರೆ. ಒಂದ್ ನಿಮಿಷ. ಧರಣಿ ಹೇಗೆ ನಡೆಯುತ್ತೆ? ತೀರ್ಥ ಇಲ್ಲೇ ಕೂತಿದ್ದಾನೆ. ಅದೆಲ್ಲ ಇರ್ಲಿ, ಈ ವಿಷಯ ಮೀಡಿಯಾದವ್ರಿಗೆ ಹೇಗೋಯ್ತು? ಹಾ, ಹೇಗೋಯ್ತು ಸರ್? ಇಲ್ಲೆಲ್ಲ ನಿಮ್ ವಿರುದ್ಧ ನಡೀತಾ ಇದೆ ಸರ್, ಯಾವ್ದು ನಮ್ ಪರವಾಗಿ ನಡೀತಾ ಇಲ್ಲ ಸರ್. ಸರಿ ಸರಿ, ನಾನು ಈಗ ಸಿ ಎಂ ಹತ್ರ ಮಾತಾಡ್ತೀನಿ, ವೇಟ್ ಮಾಡು. ಸರಿ, ಆಗ್ಲಿ ಸರ್. ಸರ್, ತೀರ್ಥ ಈಗ ನಾನು ಹೋಮ್ ಆಫೀಸ್ ಅಲ್ಲೇ ಕೂತ್ಕೊಂಡಿದ್ದೇನೆ ಸರ್. ಸರಿ ಸರ್. ನಾಯಕ್ರೆ, ಇದನ್ನೆಲ್ಲ ಒಪ್ಪೋದಕ್ಕೆ ಆಗಲ್ಲ. ಆ ಸೇಲ್ ಡೇಟ್ಸ್ ನ ಕ್ಯಾನ್ಸಲ್ ಮಾಡ್ತೀವಿ. ಕಾಲೋನಿ ಅವ್ರ ಮನೆ ಹೇಗಿತ್ತು ಹಾಗೆ ವಾಪಸ್ ಕೊಡಕೇಳಿ. ಅದಾಗಲ್ಲ ತೀರ್ಥ, ಕ್ಯಾನ್ಸಲ್ ಮಾಡೋದು ನಮ್ ಕೈಲಿಲ್ಲ. ಯಾಕೆ? ಯಾಕೆ ಅಂದ್ರೆ ಆ ಕಾಲೋನಿ ಮುಖ್ಯಸ್ಥನೇನು, ಇದೆಲ್ಲ ನಡೆದಿರೋದು ನಿನ್ನ ಮುಂದಾಳತ್ವದಲ್ಲಿ. ಅದಕ್ಕೆ ಅದಕ್ಕೆ ಸರ್. ತೀರ್ಥ ಸರ್, ಶ್ರೀದೇವಿ ಕಾಲೋನಿ ಜನಗಳ
ಆಸ್ತಿನ ಕಬಳಿಕೆ ಮಾಡಿ ಅದನ್ನ ಬಿಲ್ಡರ್ಗಳಿಗೆ ಸೇಲ್ ಮಾಡಿದ್ರ ಅನ್ನೋ ಆರೋಪದ ಮೇಲೆ ನಿಮ್ಮನ್ನ ಬಂಧಿಸ್ತಾ ಇದ್ದೀನಿ. ವಾಟ್, ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ನಾಯಕ್ರೆ? ಏನ್ ಹೇಳ್ತಿದ್ದಾರೆ ಇವರು? ತುಂಬ ಸಮಾಧಾನ ಇದೆ. ತೀರ್ಥ, ನಿನಗೇನು ಮಾತಾಡೋಣ, ಒಂದಿಷ್ಟು ಬೇರೆ ಕೋಆಪ್ರೇಟ್ ಮಾಡು, ಮಿಕ್ಕಿದ್ದನ್ನ ನಾನು ಹೊರ್ಕೋತೇನೆ. ಯಾಕಂದ್ರೆ ಅವರು ಎಲ್ಲ ಪ್ರೊಸೀಜರ್ ಪ್ರಕಾರನೇ ಬಂದಿದ್ದಾರೆ. ನಾಯಕ್ರೆ, ನಾನೇ ಗರಿಷ್ಠ ಆಗ್ತಿದ್ದೇನೆ, ಇಲ್ಲೇನು ನಡೀತದೆ ಅಂತ ಹೇಳ್ತೀರಾ? ತೀರ್ಥ, ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ನೋಡು, ಕಾಲೋನಿ ಆಸ್ತಿ ಎಲ್ಲ ನಿನ್ನ ಹೆಸರು ಟ್ರಾನ್ಸ್ಫರ್ ಆಗಿದೆ. ಆಮೇಲೆ ನಿನ್ನ ಹೆಸರಿಂದ ಖ್ಯಾತ ಉದ್ಯಮಿ ಅಜಿತ್ ಶರ್ಮಾ ಅನ್ನೋ ವೆಬ್ ಎಕ್ಸ್ ಕಂಪ್ನಿಗೆ ಪರಭಾರೆ ಆಗಿದೆ. ನಾಯಕ್ರೇ, ಮೋಸ, ಎಲ್ಲ ಮೋಸ ನಡೀತಾರೆ, ನನ್ನ ವಿರುದ್ಧ ಯಾರು ಕುತಂತ್ರ ಮಾಡ್ತಿದ್ದಾರೆ. ತೀರ್ಥ, ನೀವೇ ಕೋಆಪರೇಟ್ ಮಾಡು. ನೀನ್ ಅರೆಸ್ಟ್ ಆಗಿ ನಮ್ಮ ಸರ್ಕಾರಕ್ಕೆ ಕಿಡ್ಡಕ್ಕಿಂತ ಅಂತೋದಕ್ಕೆ ನಮಗೂ ಇಷ್ಟ ಇಲ್ಲ. ತೀರ್ಥ, ನಿಮಗೆ ನಿನ್ನ ಕಾಲೇಜಿಯವರಿಗೆ ಒಳ್ಳೇದೇನೆ ಅಂತ ತಗೊಂಡ್ರೆ ಒಂದು ನಿರ್ಧಾರ ಎಲ್ಲೋ ಏನೋ ಎಡವಟ್ಟಾಗಿದೆ. ಇದನ್ನ ನಾನ್ ಸರಿಪಡಿಸ್ತೀನಿ. ನನ್ನ ಮೇಲೆ ನಂಬಿಕೆಡು, ನಿಕ್ಕಿದ ನನಗೆ ಬಿಡು, ನಾನು ಬರ್ತು. ಈಗ ಹೇಳು ನ್ಯಾಯ ಬಂದು ಹೇಳು. ಅದ್ ಹೇಗಾಗತ್ತೆ ನಾಯಕ್ರೆ? ಇದು ನನ್ನ ಮರ್ಯಾದೆ ಪ್ರಶ್ನೆ, ನನ್ನ ಫ್ಯೂಚರ್ ಪ್ರಶ್ನೆ. ಆಗಲ್ಲ ತೀರ್ಥ, ನಿನ್ನ ಅರೆಸ್ಟ್ ಮಾಡೋರ್ಗು ಬಂದಿದೆ ಅಂದ್ರೆ ಪರಿಸ್ಥಿತಿ ಎಷ್ಟು ಮುಂದುವರೆದ ಅರ್ಥ ಮಾಡ್ಕೋ. ಈಗ ನೀನ್ ಹಿಂದೆ ಇಡೋ ಒಂದ್ ಹೆಜ್ಜೆ ನೀನ ಗುಂಡಿಗೆ ಬೀಳಿಸ್ಬೋದು. ನೋಡೋ, ನಿನಗೆ ನಿನ್ ಗುರುಗಳ ನಂಬಿಕೆ ಇದ್ರೆ ಪೊಲೀಸರು ಸಹಕಾರ ಕೊಡು. ನಿನ್ ಸೆಲ್ಲ ತುಂಬಾ ಹೊತ್ತಿರಲ್ಲ, ನಮ್ ಲಾಯರ್ ಬರ್ತಾನೆ. ಸರ್ ಹೇಳಿದ್ನಲ್ಲ, ಧೈರ್ಯ ಹೋಗು, ನಾನಿದ್ದೀನಿ. ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದಾರೋ ಅವರೆಲ್ಲ ಬೆಳಕಿಗೆ ಬರ್ಲೇಬೇಕು. ಈ ಹಗರಣ ದ್ರುವಾರಿನ ಬಂಧಿಸ್ಬೇಕು, ಕಾನೂನಿನ ಕ್ರಮ ತಗೊಳ್ಳೇಬೇಕು. ಹೌದು ಸ್ವಾಮಿ, ಹೌದು. ಯಾರು ನಮ್ಗೆ ಅನ್ಯಾಯ ಮಾಡ್ತಾರೋ, ಯಾರು ಮೋಸ ಮಾಡಕ್ ಹೋಗೋರು, ಅವ್ರನ್ನ ಜೈಲ್ಗೆ ಹಾಕ್ಲೇಬೇಕು. ಅಲ್ಲಿ ಗಂಟ ನಮ್ ಹೋರಾಟ ನಿಲ್ಲಿಸಿಲ್ಲ. ಬಡವ್ರ ಹೊಟ್ಟೆ ಮೇಲೆ ಹೊಡ್ತಾ ಇರೋ ವ್ಯಕ್ತಿ, ಬಡವ್ರಿಗೆ ಅನ್ಯಾಯ ಮಾಡ್ತಾ ಇರೋ ಆ ವ್ಯಕ್ತಿ ಉದ್ದಾರ ಆಗಕ್ಕಿಲ್ಲ. ನಾಶವಾಗಿ ಹೋಗ್ತಾರೆ, ಸರ್ವನಾಶವಾಗಿ ಹೋಗ್ತಾರೆ. ಹೇಳಿ ಮಾ, ನಿಮ್ಗೇನ್ ತೊಂದರೆ ಆಗಿದೆ? ನಮ್ ಕ್ಷೇತ್ರದ MLA ತೀರ್ಥಂಕರ್ ಸಾಹೇಬ್ರು ನಮಗೆ ಹೊಸ ಮನೆ ಕಟ್ಕೊಡ್ತಾರೆ, ನಿಮ್ ಜಾಗಕ್ಕೆ ಸರ್ಕಾರಿ ಬೆಲೆ ಕೊಡ್ತಾರೆ ಅಂತ ಹೇಳಿ ನಮ್ಮ ಆಸ್ತಿನೆಲ್ಲ ಬರೆಸ್ಕೊಂಡ್ರು ಸ್ವಾಮಿ. MLA ತೀರ್ಥಂಕರ್ ಪ್ರಸಾದ್ ಅವ್ರ ಮುಂದಾಳತ್ವದಲ್ಲೇ ಬಡವರ ಆಸ್ತಿ ಬಸ್ಕೊಳ್ಳೋ ಕೆಲಸ ನಡೆದಿದೆ ಅಂತ ಗೊತ್ತಾಗ್ತಿದೆ. ಸ್ವಾಮಿ, ನನ್ಗೆ ಎರ್ತಿ ಮಕ್ಳು ಯಾರಿಲ್ಲ, ಅದಕ್ಕೆ ನಾನ್ ಬೇಡ ಅಂದೆ. ನನ್ನ ಆಸ್ತಿ ಉಳ್ಕತ್ತೆ, ಮಿಕ್ನಾದವರೆಲ್ಲ ಸೈನ್ ಮಾಡ್ಬಿಟ್ಟು ಸಿಕ್ಕಾಕೊಂಡವ್ರೆ. ರಾಮಯ್ಯ ಅನ್ನೋ ಶ್ರೀದೇವಿ ಕಾಲನಿ ವ್ಯಕ್ತಿ MLA ತೀರ್ಥಂಕರ್ ಪ್ರಸಾದ್ ಅವರಿಗೆ ಮಾವ ಆಗ್ಬೇಕು. ಮಾವನ ಆಸ್ತಿನ ತೀರ್ಥಂಕರ್ ಪ್ರಸಾದ್ ಅವರು ತಮ್ಮ ಹೆಸರು ಬಳಸ್ಕೊಂಡಿಲ್ಲ, ಮಾವನ ಆಸ್ತಿನ ಬಿಟ್ಟು ಮಿಕ್ಕವರ ಆಸ್ತಿನ ಬಳಸ್ಕೊಂಡಿದ್ದಾರೆ. ಇದು ಆಕಸ್ಮಿಕವೋ ಅಥವಾ ಸಂಚಿನ ಭಾಗವೋ ತನಿಖೆಯಿಂದಾನೆ ತಿಳಿಬೇಕು. ನೋಡಿ, ನಮಗ್ ನ್ಯಾಯ ಸಿಗ್ಬೇಕು ಅಂತ ನಾವ್ ಈ ಹೋರಾಟ ಮಾಡ್ತಿದೀವಿ ಹೊರತು ಇದ್ರಲ್ಲಿ ಯಾವ್ದೇ ದುರುದ್ದೇಶ ಇಲ್ಲ. ನಮಗ್ ನ್ಯಾಯ ಸಿಗೋವರೆಗೂ ನೀವ್ ಮಾಧ್ಯಮದವರೆಲ್ಲ ನಮ್ ಜೊತೆ ಇರ್ಬೇಕು ಅಂತ ಕೇಳ್ಕೊತೀನಿ. ತೀರ್ಥ ಅವ್ರಿಗೆ, MLA ತೀರ್ಥ ಅವ್ರಿಗೆ, MLA ತೀರ್ಥ ಪ್ರಸಾದ್ಗೆ, MLA ತೀರ್ಥ ಅವ್ರಿಗೆ. ಸುಮ್ನೆ ನಿಂತ್ಕೊಳ್ಳಯ್ಯ, ಏನಕ್ಕೆ ಹೆಂಗ್ ಕುಕ್ಕತಾ ಇದೀಯಾ? ಏನ್ರಿ ಸುಮನ ಅವ್ರೆ, ಇಡೀ ಕಾಲೊಲಿನ ಕಬಳಿಸೋದಕ್ಕೆ ನೀವು ನಿಮ್ ಗಂಡ ಹೊಂಚಾಕಿದೀರಾ? ಏನ್ರಿ ಏನ್ ಮಾತಾಡ್ತಾ ಇದೀರಾ? ಹ್ಮ್, ಮತ್ತೆ ನಿಮ್ ಅಪ್ಪನ ಆಸ್ತಿ ಮಾತ್ರ ಬರ್ಸ್ಕೊಡದೆ ಇಡೀ ಕಾಲೊಲಿನ ಆಸ್ತಿನೆಲ್ಲ ಬರ್ಸ್ಕೊಂಡಿದಿರಲ್ಲ, ಇದರ್ಥ ಏನು? ಇದೆಲ್ಲ MLA ತೀರ್ಥ ಪ್ರಸಾದ್ ಅವರ ಸಂಚು. ಯಾರೋ ಉದ್ಯಮ ಜೊತೆ ಸೇರಿ ಕೈ ಜೋಡ್ತಿದ್ದಾರೆ, ಇಲ್ಲಿರೋ ಕಾಲೋನವ್ರಿಗೆಲ್ಲ ಸರಿಯಾಗಿ ತಲೆ ಬೋಳ್ಸಿದ್ದಾರೆ. ಏಯ್, ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡು, ಇಲ್ಲ ಅಂದ್ರೆ ಎದುರು ಉತ್ತರ ಕೊಡಕ್ ನಮಗೂ ಬರುತ್ತೀಗ. ಏನಯ್ಯ ಉತ್ತರ ಕೊಡ್ತೀಯಾ? ಇಲ್ಲೇನ್ ನಡೆದಿದೆ ಅಂತ ಎಲ್ರು ಕಣ್ಗೂ ಕಾಣಿಸ್ತಾ ಇಲ್ವಾ? ಎಲ್ರು ಮುಗು ತುಪ್ಪ ಸೋರಿ MLA ಮನೆಯಲ್ಲಿ ಮುಷ್ಟಾನ ತಿಂತಾ ಮನೇಲಿ ಬಿದ್ದಿದ್ದಾರೆ. ನಿಮ್ಮ ನಿಮ್ಮ ಮುಟ್ಟಾಳ್ತನಕ್ಕೆ ನಿಮ್ ನಿಮ್ಮ ಚಪ್ಪಲಿ ತಗೊಂಡು ನೀವೇ ಹೊಡ್ಕೊಬೇಕು.
ಎಂಎಲ್ಎ ತೀರ್ಥ ಪ್ರಸಾದ್ ಗೆ, ತೀರ್ಥ ಪ್ರಸಾದ್ ಗೆ ನೆಲೆಸ್ರಿ. ನನ್ ಗಂಡ ಮೋಸ ಮಾಡೋದಿಲ್ಲ, ಕಾಲೋನಿಯರ್ಗೆ ಮೋಸ ಆಗಕ್ಕೆ ಬಿಡೋದು ಇಲ್ಲ. ಮೋಸ ಮಾಡಿಲ್ಲ ಅಂದ್ರೆ ಎಲ್ಲಮ್ಮ ನಿನ್ ಗಂಡ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ, ಜನಗಳೆಲ್ಲ ಬಂದು ಬೀದಿಗೆ ಬಿದ್ದಿದ್ರೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ಬರ್ತಾ ಇಲ್ಲ. ಎಲ್ಲಿ ನಿನ್ ಗಂಡ? ಮೋಸ ಆಗಿರೋದ್ರೆ ಕೇಳೋದಕ್ಕೆ ಹೋಗಿದ್ದಾರೆ. ಬರ್ತಾರೆ ಕಣ, ಬರ್ತಾರೆ, ಬಂದು ನಿಮ್ಗೆಲ್ಲ ಸರಿಯಾಗಿ ಉತ್ತರ ಕೊಡ್ತಾರೆ. ಏನಯ್ಯ ಉತ್ತರ ಕೊಡ್ತಾರೆ? ಕಾಲೋನಿರ ಹತ್ರ ಎಲ್ಲ ಹಣ ಕಕ್ಕಿಸ್ಕೊಂಡು ಯಾಮರ್ಸಿದ್ದಾರೆ ನಿಮ್ ಸಾಯಬ್ಬ. ಕೊನೆ ಕ್ಷಣದಲ್ಲಿ ಎಲ್ರು ಅಪಾರ್ಟ್ಮೆಂಟ್ಗೆ ಹೋದ್ರೆ 10,000 ಕೊಡ್ಬೇಕು ಅನ್ನೋ ಸುದ್ದಿ ಬಂದಿರೋದ್ಕೆನೆ ಎಲ್ರು ಉಳ್ದಂಗಾಯ್ತು. ಇಲ್ದೆ ಹೋದ್ರೆ ಎಲ್ರು ತಲೆ ಮೇಲೂ ಕಳ್ಸಪ್ಪಿ ಹೇಳ್ಬಿಡೋನು ನಿನ್ ಗಂಡ. ಎಂಎಲ್ಎ ತೀರ್ಥ ಪ್ರಸಾದ್ ಅವ್ರಿಗೆ, ಎಂಎಲ್ಎ ತೀರ್ಥ ಪ್ರಸಾದ್ ಅವ್ರಿಗೆ ಬಡು ಹೊಟ್ಟೆ ಮೇಲೆ ಹೊಡೆದ್ರು. ಎಂಎಲ್ಎ ತೀರ್ಥ ಪ್ರಸಾದ್ ಗೆ, ಎಂಎಲ್ಎ ತೀರ್ಥ ಪ್ರಸಾದ್ ಅವ್ರಿಗೆ, 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 ಎಂಎಲ್ಎ ತೀರ್ಥ ಪ್ರಸಾದ್ ಅವ್ರಿಗೆ. ಅಕ್ಕ, ಹಗರಣ ಮಾಡಿರೋದು ತೀರ್ಥ ಸಾಹೇಬ್ರಂತೆ, ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಬನ್ನಿ. ಅಯ್ಯ, ಅದೇನ್ ವಿಷಯ ಅಂತ ಹೇಳಮ್ಮ, ನಾನು ಯಾಕೆ ಬರ್ಬೇಕು? ರಷ್ಟ್ ತಗೊಳದ್ ಬಿಟ್ಟು ಅವಳೆ ಯಾಕೆ ಬರ್ಬೇಕು ಹೇಳು. ಮಾವ, ಇದು ಮುಚ್ಚಿಡೋ ವಿಷಯ ಅಲ್ಲ, ಜಗತ್ ಜಾಹೀರಾತ್ ಆಗ್ತಿರೋ ವಿಷಯ. ನಾನು ಅವಳ ಎಷ್ಟೋ ತಡೆದೇ ಹೋಗ್ಬೇಡ ಅಂತ ನನ್ ಮಾತೆ ಕೇಳಲಿಲ್ಲ, ಅನುಮತ ಮಾಡಿಟ್ಟಿದ್ದಾಳೆ. ಏನ್ ತೊಂದ್ರೆ ಆಯ್ತು ಕಾತ್ಯಾಯಿನಿ? ಏನಾದ್ರು ತೊಂದ್ರೆ ಮಾಡಿದ್ಲ? ನಾನಿನ್ನು ನಿನಗ್ ತೊಂದ್ರೆ ಕೊಡಕ್ ಶುರುನೇ ಮಾಡಿಲ್ವಲ್ಲ ಪದ್ಮಾ. ಏನೇ ಅನಾಹುತ ಆದ್ರೂ ನಮ್ಮ ಅಮ್ಮನೇ ಕಾರಣ ಆಗಿರಲ್ಲ. ಅಯ್ಯೋ, ನಾವಿಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ ಮಾವ, ಮೊದ್ಲು ನ್ಯೂಸ್ ನೋಡಿ ಬನ್ನಿ. ನ್ಯೂಸಾ ಬಾಬಾ? ಶ್ರೀದೇವಿ ಕಾಲೋನಿ ಅವರಿಗೆ ಮೋಸ ಮಾಡಿದ್ರ ಮಾದರಿ ರಾಜಕಾರಣಿ ತೀರ್ಥಂಕರ್ ಪ್ರಸಾದ್, ತೀರ್ಥಂಕರ್ ಪ್ರಸಾದ್ ದೊಡ್ಡ ಹಗರಣದಲ್ಲಿ ಭಾಗಿ. ನೋಡಿದ್ರಪ್ಪ, ಅಣ್ಣ ಎಂತ ಕೆಲಸ ಮಾಡಿದಾನೆ ನೋಡಿದ್ರ? ವಂಚನೆ ಮೋಸ ಪ್ರಕರಣದಲ್ಲಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ತೀರ್ಥಂಕರ್ ಪ್ರಸಾದ್. ಸರಿ ಸರಿ, ನೀವು ಬರೋದಕ್ಕೆ ವೇಟ್ ಮಾಡ್ತಿದ್ದೀನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಅವ್ರು ಇನ್ನು 5 ನಿಮಿಷದಲ್ಲಿ ಇರ್ತಾರಂತೆ, ಏನಪ್ಪ ಮಾಡೋದು? ಏ ಹೊಸ ಸೊಸೆ, ಏನಿದು, ಏನೋ ಟೆನ್ಷನ್ ಇರೋ ಹಾಗಿದೆ. ಏನಿಲ್ಲ ಜಾನು, ಮದ್ವೆ ಆದ್ಮೇಲೆ ನನ್ ಫ್ರೆಂಡ್ಸ್ ಯಾರನ್ನು ಮನೆ ಕರೆದಿರ್ಲಿಲ್ಲ, ಮೀಟು ಆಗಿರ್ಲಿಲ್ಲ, ಇವತ್ ನನ್ನ ನೋಡೋದಕ್ಕೆ ಎಲ್ರು ಒಟ್ಟಾಗಿ ಬರ್ತಿದಾರಂತೆ. ಓ, ಕೇಶವ್ ಪ್ರಸಾದ್ 3 ಸೊಸೆ ನೋಡೋದಕ್ಕೆ ಮನೆ ಗೆಸ್ಟ್ ಗಳು ಬರ್ತಿದ್ದಾರೆ ಅಂತನೋ? ಅಷ್ಟಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ರೂಮ್ ಎಲ್ಲ ಕ್ಲೀನ್ ಮಾಡಿದೀನಿ ಜಾನು, ಟಾಯ್ಲೆಟ್ ರೂಮ್ ಒಂದನ್ ಕ್ಲೀನ್ ಮಾಡ್ಬೇಕು. ಅವ್ರು ಇನ್ನು 5 ನಿಮಿಷದಲ್ಲಿ ಇರ್ತಾರಂತೆ, 5 ನಿಮಿಷದಲ್ಲಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗತ್ತಾ? ನೀನೇ ಹೇಳು. ಇದ್ದ ವಿಷಯ, ಇದಕ್ಕೆ ನನ್ನ ಹತ್ರ ಒಂದ್ ಸೊಲ್ಯೂಷನ್ ಇದೆ, 1 ನಿಮಿಷ ಬಂದೇ ಇರು.